ಅವಳು ಸಾಯಿಸೋದನ್ನ ಪಕ್ಕಕ್ಕೆ ಇಟ್ಬಿಡು. ಅಲ್ಲ, ನಾನು ಸಿನಿಮಾ ಪೂರ್ತಿ ನೋಡಿದೆ. ಮಧ್ಯ ಒಂದು ಪಿಳ್ಳೆ ದೇವ ಆವಾಗವಾಗ ಎಂಟ್ರಿ ಕೊಡ್ತಾ ಇತ್ತಲ್ಲ, ಆ ಪಿಳ್ಳೆ ದೇವ ಯಾವುದು? ಆ ಪಿಳ್ಳೆ ದೇವ ಎಂದನೆ ಅರ್ಧ ನನ್ನ ತಲೆಯಲ್ಲಿ ಇಲಿ ಓಡಾಡ್ದಂಗಾಗಿ ನಾನು ತಲೆನ ಪರ ಪರ ಅಂತ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ನನ್ನ ಗಂಟಲೆಲ್ಲ ರಕ್ತ ಗಳಗಳಗಳ ಅಂತ ಸುರಿದೋಯ್ತು. ಯಾರು ಆ ಪಿಳ್ಳೆ ದೇವ? ಕಮ್ ಆನ್ ಟೆಲ್ ಮಿ. ಪ್ರತಿಯೊಂದು ಹಾರರ್ ಸಿನಿಮಾದಲ್ಲಿ ಕೂಡ ಡೈರೆಕ್ಟರ್ ಈ ರೀತಿಯಾದಂತಹ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ. ಕಥೆಯಿಂದ ಇದು ಬಹಳ ದೂರನೇ ಇದ್ರೂ ಕೂಡ ಯಾವುದೋ ಒಂದಲ್ಲ ಒಂದು ರೀತಿಲಿ ಕಥೆಗೆ ಸಾಕಷ್ಟು ರಿಲೇಟೆಡ್ ಆಗಿರುತ್ತೆ. ಇನ್ನು ನಾವು ಸೈಕಲಾಜಿಕಲಿ ಯೋಚನೆ ಮಾಡೋದೇ ಆದ್ರೆ ಭಯ ಅನ್ನೋದು ಮನುಷ್ಯನ್ಗೆ ಯಾವ ರೂಪದಲ್ಲಾದ್ರೂ ಕಾಡಿಸಬಹುದಲ್ವಾ? ನನಗೆ ಆ ಸಿನಿಮಾದಲ್ಲಿ ಅಲ್ಪ ಸ್ವಲ್ಪ ಭಯ ಬಂತು ಅಂದ್ರೆ ಅದಕ್ಕೆ ಕಾರಣ ಆ ಪಿಳ್ಳೆ ದೇವನಿ, ಆ ಏಂಜಲ್, ಅದೆಲ್ಲ ಓಕೆ. ಆದ್ರೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಹಳೆಯಪ್ಪ ಹಳ್ಳಿ ಅನ್ನೋ ಊರು ಬಂತಲ್ಲ, ಆ ಊರು ಯಾವುದು? ಹಾಗೆ ಆ ಕಾಲೇಜ್ಗೂ ಆ ಊರಿಗೂ ಏನ್ ಸಂಬಂಧ? ಆ ಊರ ಹೆಸರು ಕೇಳಿದ ತಕ್ಷಣ ಟೀ ಕುಡಿಯುತ್ತಾ ಇದ್ದ ಜನ ಗಡಗಡ ಗಡಗಡ ಗಡ ಅಂತ ಯಾಕೆ ನಡಗಿದ್ರು? ಇದೆಲ್ಲ ಏನು ಕನ್ಫ್ಯೂಷನ್. ಅಂದಾಗೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಕಾಶಿನ ತೋರ್ ತಲೆಗೆ ಆ ಬಳ್ಳೆ ಸ್ವಾಮಿ ಕಾಯಿಗಳನ್ನ ಚೇಂಜ್ ಮಾಡಿ ಒರಿಜಿನಲ್ ಕಾಯಿ ತಂದಿಟ್ಟು 100 ಕಾಯಿನ ಅವ್ರ ತಲೆ ಒಡಿಸ್ತಾನೆ. ಆದ್ರೂ ಕೂಡ ಕಾಶಿನ ತೋರ್ ತಲೆಯಿಂದ ಒಂದು ತೊಟ್ಟು ರಕ್ತ ಕೂಡ ಬರಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಕಮ್ ಆನ್ ಟೆಲ್ ಮಿ, ಮೈ ಕನ್ಫ್ಯೂಷನ್ ಕ್ಲಿಯರ್. ಕಮ್ ಆನ್, ಕಮ್ ಆನ್, ಕಮ್ ಆನ್. ನಿಂತರ ಹುಚ್ಚುಚ್ಚಾಗಿ ಅರ್ಧಂಬರ್ಧ ಪಿಕ್ಚರ್ ನೋಡದೆ ಯಾವ ಕ್ಲಾರಿಟಿನೂ ಸಿಗೋದಿಲ್ಲ. ಆದ್ರೆ ನೀವ್ ಹಾಗೆ ಮಾಡಬೇಡಿ, ಸರಿಯಾಗಿ ಹೋಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಎಂಜಾಯ್ ಮಾಡ್ಕೊಂಡು ಈ ಸಿನಿಮಾನ ನೋಡ್ಕೊಂಡ್ ಬನ್ನಿ. ಇನ್ನೊಂದು ಹೊಸ ಚಿತ್ರದೊಂದಿಗೆ ನಿಮ್ಮೆಲ್ಲರನ್ನ ಇದೇ ಸಮಯಕ್ಕೆ ಭೇಟಿ ಮಾಡ್ತೀನಿ. ಅಂದಾಗೆ ನಿನ್ನ ಡೌಟ್ಸ್ ನ ಮಾತ್ರ ನಾನಂತೂ ಕ್ಲಾರಿಫೈ ಮಾಡಕ್ಕಾಗಲ್ಲ ಈ ಜನ್ಮದಲ್ಲಿ. ಯಾಕೆ ಇನ್ನೊಂದ್ಸಲ ನೀನು ಹೋಗಿ ಪಿಕ್ಚರ್ ನೋಡಬಾರ್ದು? ಏಂಜಲ್, ಏಂಜಲ್, ನನ್ನ ಡೌಟ್ ನ ಕ್ಲಿಯರ್ ಮಾಡು, ನನ್ನೊಬ್ಬನೇ ಬಿಟ್ಟು ಹೋಗ್ಬೇಡ, ಭಯ ಆಗತ್ತೆ, ಭಯ ಭಯ. ಏಂಜಲ್, ಅಯ್ಯೋ ಏಂಜಲ್, ನನ್ನ ಮಾತನ್ನ ಕೇಳಲೇ ಇಲ್ಲ, ನನಗೆ ಕೊನೆಗೂ ಡೌಟ್ಸ್ ನ ಕ್ಲಿಯರ್ ಮಾಡಲೇ ಇಲ್ಲ. ನಾನು ಮತ್ತೆ ಇನ್ನೊಂದ್ಸಲ ಹೋಗಿ ಸಿನಿಮಾನ ನೋಡಿ ಡೌಟ್ ನ ಕ್ಲಿಯರ್ ಮಾಡ್ಕೋತೀನಿ. ಬಟ್ ನನ್ನ ಒಬ್ಬನಿಗೆ ಹೋಗಿ ಭಯ ಆಗುತ್ತೆ, ನೀವಿಲ್ಲ ನನ್ ಜೊತೆ ಬನ್ನಿ, ಕಮ್ ಆನ್. Whoa!